ಪ್ರತಿಯ ಕನ್ನಡ ಜನತೆಗೆ ನನ್ನ ಹೃದಯಪೂರ್ವಕವಾದ ಸ್ವಾಗತ ಸುಸ್ವಾಗತ ಚೈನಾ ಈಗಾಗಲೇ ಬಯೋವಾರ್ ಶುರು ಮಾಡಿದೆಯೋ ಅನ್ನೋ ಯೋಚನೆ ಎಲ್ಲರಿಗೂ ಶುರುವಾಗಿದೆ ಕೋವಿಡ್ ನೈನ್ಟೀನನ್ನು ಕೊರೋನಾ ವೈರಸ್ ಅನ್ನು ಬಿಟ್ಟು ಪ್ರಪಂಚವನ್ನೇ ಭೀತಿಯಲ್ಲಿರಿಸಿದೆ ಈ ಭೂಮಿಯ ಮೇಲೆ ಮಾಡುತ್ತಿರುವ ಅನಾಹುತ ಸಾಕಾಗದೆ ಬಾಹ್ಯಾಕಾಶದಲ್ಲೂ ತನ್ನ ಆಟ ಆಡಲು ಸಕಲ ಸಿದ್ಧತೆಯನ್ನು ಮಾಡುತ್ತಿದೆ ಅದು ಏನು ಹೇಗೆ ಎಂಬುದರ ವಿವರವನ್ನು ಈ ಸಣ್ಣ ವಿಡಿಯೋದಲ್ಲಿ ನೋಡೋಣ ಚೈನಾದ ಈಗಿನ ಅತ್ಯಂತ ಮಹತ್ವದ ಪ್ರಾಜೆಕ್ಟ್ ಅಂದರೆ ಅದು ತಯಂಗಾಂಗ್ ಸ್ಪೇಸ್ ಸ್ಟೇಷನ್ ಸ್ಪೇಸ್ ಸ್ಟೇಷನ್ ಅಂದರೆ ಎಲ್ಲರಿಗೂ ತಿಳಿದಂತೆ ಭೂಮಿಯ ಮೇಲಿನ ಹಾಗೂ ನಕ್ಷತ್ರದ ಆಗಸದಲ್ಲಿ ನಡೆಯುವ ಕೆಲ ಮಹತ್ತರವಾದ ಅದ್ಭುತಗಳನ್ನು ಸಂಶೋಧನೆ ಮಾಡಿ ಮಾಹಿತಿಯನ್ನು ಭೂಮಿಗೆ ರವಾನಿಸುವ ಕೇಂದ್ರವಾಗಿದೆ ಈಗಾಗಲೇ ಅಮೆರಿಕ ರಷ್ಯಾ ಜಪಾನ್ ಯುರೋಪ್ನ ದೊಡ್ಡ ದೇಶಗಳು ಕೈಜೋಡಿಸಿ ಸ್ಪೇಸ್ ಸ್ಟೇಷನ್ ನಿರ್ಮಿಸುವಲ್ಲಿ ಯಶ್ ಯಶಸ್ವಿಯಾಗಿದ್ದು ಅದೇ ಐ ಎಸ್ ಎಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸದ್ಯಕ್ಕೆ ಇದು ಕಾರ್ಯಾಚರಣೆಯಲ್ಲಿದೆ ಮಾಹಿತಿಗಳು ಭೂಮಿಯನ್ನು ತಲುಪುತ್ತಿದೆ ಆದರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಕಾರ್ಯಾಚರಣೆ ಮಾಡಲಿದೆ ನಂತರ ಏನೆಂದು ಕಾದು ನೋಡಬೇಕು ಈ ವಿಷಯವೇ ಚೈನಾವನ್ನು ಪ್ರೇರೇಪಿಸಿತೋ ಅದಕ್ಕಾಗಿ ಸ್ವಯಂ ಸ್ಪೇಸ್ ಸ್ಟೇಷನ್ನು ನಿರ್ಮಿಸಲು ಸಕಲ ಸಿದ್ಧತೆಯನ್ನು ನಡೆಸಿದೆ ಅದರಲ್ಲಿ ತನ್ನ ಏಳು ಮೆಟ್ಟಿಲಿನ ಗುರಿಯಲ್ಲಿ ಮೂರನೇ ಮೆಟ್ಟಿಲನ್ನು ತಲುಪಿದೆ ಅದಕ್ಕಾಗಿ ಮೊದಲು ಈ ಸ್ಪೇಸ್ ಸ್ಟೇಷನ್ನ ವಿವರವನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ ಈ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಮೂರರಿಂದ ಆರು ಜನ ಗಗನಯಾತ್ರಿಗಳು ತಮ್ಮ ಎಲ್ಲ ಸಂಶೋಧನೆ ನಡೆಸಲು ಸಕಲ ಸಿದ್ಧತೆಗಳನ್ನು ಒಳಗೊಂಡಿರುತ್ತೆ ಈ ನಿಲ್ದಾಣವು ಇನ್ನೂರೈವತ್ತು ಕಿಲೋಮೀಟರ್ನಿಂದ ನಾನ್ನೂರೈವತ್ತು ಕಿಲೋಮೀಟರ್ ದೂರದಲ್ಲಿ ಭೂಮಿಯ ಸುತ್ತ ಸುತ್ತುತ್ತದೆ ಹಾಗೂ ಎಂಬತ್ತರಿಂದ ನೂರು ಟನ್ ತೂಕವಿರುತ್ತದೆ ಹಾಗೆ ಭೂಮಿಯ ಸುತ್ತ ಲೋ ಹಾರ್ಬಿಟ್ನಲ್ಲಿ ಸುತ್ತಲಿದೆ ಅದರ ಪ್ರಕಾರ ಮೂರು ಸ್ಪೇಸ್ ಕ್ರಾಫ್ಟನ್ನು ಈಗ ಕಳುಹಿಸಿದೆ ಚೈನಾ ಅದರಲ್ಲಿ ಒಂದು ತಯಾಂಗಾಂಗ್ ಒನ್ ಇದು ಮೊದಲನೇ ರಾಕೆಟ್ ಆಗಿದ್ದು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಹನ್ನೊಂದರಲ್ಲಿ ಉಡಾಯಿಸಿತು ಇದು ಕೆಲ ಕಾರ್ಯನಿರ್ವಹಿಸಿ ಈಗ ಸದ್ಯಕ್ಕೆ ನಿಷ್ಕ್ರಿಯಗೊಂಡಿದೆ ಅದರ ಬೆನ್ನಲ್ಲೇ ತಯಾಂಗಾಂಗ್ ಟು ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾರರಲ್ಲಿ ಕಳುಹಿಸಿತು ಇದು ಕೂಡ ಸದ್ಯಕ್ಕೆ ಕಾರ್ಯ ನಿಲ್ಲಿಸಿದೆ ಇಷ್ಟಕ್ಕೆ ಚೈನಾ ಬಿಡುವುದೇನು ಈಗ ಅದರ ಪ್ರಯುಕ್ತ ಮೂರನೇ ರಾಕೆಟ್ನನ್ನು ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉಡಾಯಿಸಿತು ಅದೇ ಲಾಂಗ್ ಮಾರ್ಚ್ ಫೈ ಬಿ ಅನ್ನು ರಾಕೆಟ್ ಈ ರಾಕೆಟ್ ತನ್ನ ಕಾರ್ಯವನ್ನು ನಿರ್ವಹಿಸಿದಂತಿದೆ ಆದರೆ ಅವಶೇಷಗಳು ತನ್ನ ನಿಯಂತ್ರಣವನ್ನು ಕಳೆದುಕೊಂಡು ಭೂಮಿಯ ಮೇಲಿನವರಿಗೆ ಸಣ್ಣ ಕಳವಳಗೊಳಿಸಿತು ನಂತರ ಒಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಂದು ಭಯವನ್ನು ನೀಗಿಸುವಂತೆ ಹಿಂದೂ ಮಹಾಸಾಗರದಲ್ಲಿ ಬಿದ್ದು ಮುಳುಗಿದೆ ಅವಶೇಷಗಳನ್ನು ಆಕಾಶದಲ್ಲಿಯೇ ನಿಯಂತ್ರಿಸಬಹುದು ಆದರೆ ಈ ಕಳವಳಕ್ಕೆ ಸಂಬಂಧಿಸಿದಂತೆ ಕೆಲ ದೇಶಗಳು ಹೇಳುವುದೇನೆಂದರೆ ಇಷ್ಟೆಲ್ಲ ತಾಂತ್ರಿಕತೆಯಲ್ಲಿ ಮುಂದುವರಿದಿದ್ದರೂ ಬಾಹ್ಯಾಕಾಶಕ್ಕೆ ನಿಲ್ದಾಣವನ್ನು ರಾಕೆಟ್ನಲ್ಲಿ ಕಳುಹಿಸಿದ ಚೈನಾಗೆ ಅದರ ಅವಶೇಷಗಳನ್ನು ನಿಯಂತ್ರಿಸದೆ ಏಕೆ ಜನರ ಜೀವನದಲ್ಲಿ ಆಟವಾಡುತ್ತಿದೆ ಎಂಬುದು ತಿಳಿಯದ ವಿಷಯ ಸದ್ಯಕ್ಕೆ ಇದು ಯಾರ ಜೀವಕ್ಕೂ ಆಘಾತ ತಂದಿಲ್ಲ ಎಂಬುದಕ್ಕೆ ದೇವರಿಗೆ ಕೃತಜ್ಞತೆಯನ್ನು ಹೇಳಬೇಕಿದೆ ಇನ್ನಾದರೂ ಮುಂದಿನ ತನ್ನೆಲ್ಲ ಪ್ರಾಜೆಕ್ಟ್ನಲ್ಲಿ ತನ್ನ ತಂತ್ರಜ್ಞಾನವನ್ನು ಸರಿಯಾಗಿ ಮುನ್ನೆಚ್ಚರಿಕೆಯಿಂದ ಮಾಡಲಿ ಒಂದು ವೇಳೆ ಈ ಪ್ರಾಜೆಕ್ಟ್ ಯಶಸ್ವಿಯಾಗಿದ್ದಲ್ಲಿ ಈಗಾಗಲೇ ಮುಂಚೂಣಿಯಲ್ಲಿನ ದೇಶಗಳಾದ ಅಮೇರಿಕಾ ರಷ್ಯಾದಂತಹ ದೊಡ್ಡ ದೇಶಗಳನ್ನು ಹಿಂದಿಕ್ಕಿ ಚೈನಾ ತನ್ನ ಪ್ರಾಬಲ್ಯವನ್ನು ಮೆರೆಯುತ್ತಿದ್ದು ಮುಂದೆ ಚೈನಾದ ಈ ಸ್ಪೇಸ್ ಸ್ಟೇಷನ್ ಚೈನಾದ ಮಿಲಿಟರಿ ಫೋರ್ಸ್ನ ಸಂಪೂರ್ಣ ಹಿಡಿತದಲ್ಲಿರಲಿದ್ದು ಹಾಗೂ ತನ್ನ ವಿರೋಧಿ ದೇಶಗಳ ಕಾರ್ಯಾಚರಣೆಗಳ ಮೇಲೆ ಕಣ್ಣಿಡಲಿದೆ ಹಾಗೂ ತನ್ನೆಲ್ಲ ಸ್ವಕಾರ್ಯಕ್ಕಾಗಿ ಮಾತ್ರವೇ ಬಲಾಢ್ಯಕ್ಕಾಗಿಯೂ ದುರ್ಬಳಕೆಯಾಗಲಿದೆ ಎಂದು ಕೆಲ ತಜ್ಞರು ಅಭಿಪ್ರಾಯ ಕೂಡ ಪಟ್ಟಿದ್ದಾರೆ ಅದೇ ಸತ್ಯವೂ ಕೂಡ ಮುಂದಿನ ದಿನಗಳಲ್ಲಿ ಭಾರತವೂ ಸಹ ಈ ರೀತಿ ಸ್ಪೇಸ್ ಸ್ಟೇಷನ್ ನಿರ್ಮಿಸಲಿದೆ ಇದು ಅತ್ಯಂತ ಹೆಮ್ಮೆಯ ವಿಷಯ ಕೂಡ ಆದರೂ ಚೈನಾ ತನ್ನ ಮಹತ್ವದ ಪ್ರಾಜೆಕ್ಟ್ ತಯಾಂಗಾಂಗ್ ಸ್ಪೇಸ್ ಸ್ಟೇಷನ್ನು ಮುಂದುವರೆಸಲಿದೆ ತುಂಬ ಎಚ್ಚರಿಕೆಯಿಂದ ಮಾಡಲಿ ಅದಕ್ಕೆ ಎಲ್ಲರ ಸಹಕಾರ ಕೂಡ ಇರುತ್ತದೇನೋ ಚೈನಾದ ಸ್ಪೇಸ್ ಸ್ಟೇಷನ್ ವಿವರ ತಿಳಿಸಲು ಈ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಇದು ನಿಮಗೆ ಇಷ್ಟವಾಗಿರುತ್ತದೆ ಎಂದು ಕೂಡ ನಂಬುತ್ತೇನೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯದನ್ನೇ ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ